ಪ್ರಶ್ನೆ ಸಂಖ್ಯೆ 652 ಮಾನ್ಯ ನಗರಾಭಿವೃದ್ಧಿ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಸಚಿವರೇ, ತಾವು ಒಂದು ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಸನ್ಮಾನ್ಯ ಮಾತಾಡೋಣ. ಸುರೇಶ್ ಅವರು ಕೂತ್ಕೊಳ್ಳಿ. ಅಲ್ಲ, ಏನೇ ನೇಮಕಾತಿ ಆದ್ರೂ ಸಿದ್ದರಾಮಯ್ಯ ಇದ್ದಾಗ ಆಗ್ಯ. ಮಾನ್ಯ ಅಧ್ಯಕ್ಷರೇ, ಸಚಿವರು ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ಅಪೂರ್ಣಗೊಂಡಿರುವ ಕಾಮಗಾರಿಗಳ ಪೂರ್ಣಗೊಳಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಅಂತ ಹೇಳಿದ್ದೀನಿ. ಅದು ಅನ್ವಯಿಸಿದಿಲ್ಲ ಅಂತ ಒಂದು ಕೊಟ್ಟಿದ್ದಾರೆ. ಸನ್ಮಾನ್ಯ ಸಚಿವರಲ್ಲಿ ನಾನು ನಿಮ್ಗೆ ಹೇಳೋದಿಷ್ಟೇ, ಬೆಂಗಳೂರು ನಂತರ ಮೈಸೂರು ನಗರ ದೊಡ್ಡದಾಗಿ ವೇಗವಾಗಿ ಬೆಳೀತಾ ಇದೆ. ದೊಡ್ಡ ಹೈವೇಗಳೆಲ್ಲ ಆಗಿದ್ದಾವೆ. ಇವತ್ತು ಮೈಸೂರು ನಗರದಲ್ಲಿ ಪ್ರಾಧಿಕಾರದ ವ್ಯಾಪ್ತಿನಲ್ಲಿ ಏನು ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿ ಬಡಾವಣೆಗಳಿದ್ದಾವೆ, ಅದು ಒಳಗಡೆನೆ ಪ್ರೈವೇಟ್ ಲೇಔಟ್ಗಳನ್ನ ಮಾಡಿ ಅವ್ರಿಗೆ ಪ್ಲ್ಯಾನ್ ಅಪ್ರೂವಲ್ 100% ಸೈಟು 100% ರಿಲೀಸ್ ಮಾಡಿದ್ದಾರೆ. ಅವರು ಸೆಪ್ಟಿಕ್ ಟ್ಯಾಂಕ್ ಮಾಡಲಿಲ್ಲ, ರಸ್ತೆ ಮಾಡಲಿಲ್ಲ. 20 ವರ್ಷ ಆಗಿದೆ, 25 ವರ್ಷ ಆಗಿದೆ. ನಗರಾಭಿವೃದ್ಧಿ ಪ್ರಾಧಿಕಾರ ಇದು ಪ್ರೈವೇಟ್ ಅಂತ ಹೇಳ್ತಾರೆ. ಸರ್ಕಾರ ಹಣ ಕೊಡೋಕ್ಕೆ ಬರಲ್ಲ ಅಂತಾರೆ. ಸರ್ಕಾರದಿಂದನೂ ಇಲ್ಲ, ಪ್ರಾಧಿಕಾರದಿಂದನೂ ಇಲ್ಲ. ಅವ್ರ ಗತಿ ಏನಾಗಿದೆ ಅಂದರೆ ಸುತ್ತ ಸ್ಲಮ್ ಆಗಿದೆ. ಮಹಾರಾಜರು ನಿರ್ಮಾಣ ಮಾಡಿರ್ತಕ್ಕಂಥ ಮೈಸೂರು ಪಕ್ಕ ಸುತ್ತ ಆಚೆಗೆ ಹೋದರೆ ಎಲ್ಲ ಸ್ಲಮ್ ಆಗಿದ್ದಾವೆ. ಕಾರಣ ಇವತ್ತು ಒನ್ ಟೈಮ್ ಅಂತ ಕೊಟ್ಟಿದ್ರು. ನೋಡಿ, ನಮ್ಮ ಮುಖ್ಯಮಂತ್ರಿಗಳು ವರುಣಾ ಕ್ಷೇತ್ರ ಒಂದು ಪಾರ್ಟ್ ಬರುತ್ತೆ, 40 ಕೋಟಿ ಹಣ ಉಳಿಕೆ ಹಣ 40 ಕೋಟಿನ ಹಳ್ಳಿಗಳಿಗೆ ಕೊಟ್ಟಿದ್ದೀರಿ. ಶ್ರೀರಂಗಪಟ್ಟಣಕ್ಕೆ 14 ಕೋಟಿ ಕೊಟ್ಟಿದ್ದೀರಿ. ಕೋಡಿ, ನೀವಿನ್ನೂ ಕೋಡಿ, ನಾವೇನು ಬೇಡ ಅಂತ ಹೇಳಲ್ಲ. ಆದರೆ ನಿಮ್ಮ ಸರ್ಕಾರದಿಂದ ಪ್ರಾಧಿಕಾರಗಳು ನಡೆಯಲ್ಲ. ಅಲ್ಲೇನು ಆದಾಯ ಮಾಡ್ತವೆ ಆ ಬಡಾವಣೆಯಲ್ಲಿ ಅದನ್ನು ಖರ್ಚು ಮಾಡಲಿಕ್ಕೂ ಕೂಡ ನೀವು ಬಿಡ್ತಾ ಇಲ್ವಲ್ಲ. ಇದ್ಯಾರೋ ಬೃಹಸ್ಪತಿ ಒಬ್ಬ ಅಧಿಕಾರಿ ಯಾರೋ ಗೊತ್ತಿಲ್ಲ, ನಿಧಿ 1, ನಿಧಿ 2 ಅಂತ ಮಾಡಿದ್ದಾನೆ. ನಿಧಿ 1 ಬಳಕೆ ಮಾಡ್ಬೋದು, ನಿಧಿ 2 ಬಳಕೆ ಮಾಡೋಂಗಿಲ್ಲ ಅಂದರೆ ಮೇಂಟೈನೇ ಮಾಡೋಂಗಿಲ್ಲ. ಅವರು ಸಂಬಳಕ್ಕೂ ಹಣ ಇಲ್ಲ. ನಿಧಿ 1, ನಿಧಿ 2 ಅಂತ ಏನು ಮಾಡಿದ್ದಾರೆ? ಮೊದಲೇ ತಗಿರಿ ಯಾವನ ಬೃಹಸ್ಪತಿ ಮಾಡಿರ್ತಾರೆ, ಅದು ನೀವು ಮಾಡಬೇಕಂಗೆ ಮುಂದುವರಿಸ್ಬೇಕೆ. ಸರ್ಕಾರದಿಂದ 1 ರೂಪಾಯಿ ಹಣ ಯಾವುದು ಕೊಡಲ್ಲ. ಕುಡಿಯೋ ನೀರಿಗೂ ನಗರಾಭಿವೃದ್ಧಿ ಪ್ರಾಧಿಕಾರದಿಂದನೇ ಕೊಡಿಸ್ತೀರಿ. ಲೈಟ್ ಇಲ್ಲ, ಮಳೆ ಬಂತು, ಸ್ಟಾರ್ ಮೋಟರ್ ಡ್ರೈನೇಜ್ ಕೆರೆಗಳು ಒಡೆದೋದು, ಸರ್ಕಾರ ಪ್ರಮೋದಲ್ಲಿ ಕಳಿಸ್ತೋ ಕೊಟ್ಟಿಲ್ಲ. ಮೂಡದಲ್ಲಿ ಆ ಬಡಾವಣೆ ಇರ್ತಕ್ಕಂಥದ್ದನ್ನ ಯೋಜನೆಗಳಿಲ್ಲ, ಕುಡಿಯೋ ನೀರಿಲ್ಲ. DC ಇದ್ದಾರೆ, ಜಿಲ್ಲಾಧಿಕಾರಿಗಳು ಖಾತೆನೇ ಮಾಡಬೇಡಿ ಅಂತ ಹೇಳ್ಬಿಟ್ಟವ್ರೆ ಅಧ್ಯಕ್ಷರೇ. ಖಾತೆ ಮಾಡದೆ ಪಟ್ಟಣ ಪಂಚಾಯತಿ ಗಾಂಡವ್ರು ಮಾಡಿ ಅಂತ ಹೇಳ್ತಾರೆ. ನೀವು ಅಭಿವೃದ್ಧಿನೇ ಮಾಡದೆ ದುಡ್ಡೇ ಇದ್ದಾರೆ ಪಟ್ಟಣ ಪಂಚಾಯತಿಗೆ, ಯಾಂಡವ್ರು ಮಾಡಿದ್ರೆ ಹೆಂಗೆ ಮಾಡ್ತೀರಿ? ಒನ್ ಟೈಮ್ ನೀವು ಡೆವಲಪ್ಮೆಂಟ್ ಮಾಡ್ತಾನೆ ಯಾಂಡವ್ರು ಮಾಡಬೇಕು. ಈ ರೀತಿ ಮೈಸೂರು ನಗರ ಸುತ್ತ ಸ್ಲಮ್ ಆಗಿದೆ, ಹೊಲ್ಸಾಗಿದೆ. ನಿಧಿ 1, ನಿಧಿ 2 ತೆಗೆದ್ರೆ ಒಂದು 20 ಜನ ಇದೀವಿ ಮೆಂಬರ್ಗಳು. DC ಇದ್ದಾರೆ, SP ಇದ್ದಾರೆ, ಕಮಿಷನರ್ ಇದ್ದಾರೆ, ನಮ್ಮ MLAಗಳು 8-9 ಜನ ಇದ್ದಾರೆ, MLCಗಳಿದ್ದಾರೆ, ಸರ್ಕಾರದ ನಾಮಿನಿ ಮೆಂಬರ್ 20 ಜನ ಅವರೇ ಅಲ್ಲಿರ್ತಕ್ಕಂಥವ್ರು. ಅಲ್ಲಿ ಏನು ಅಲ್ಲಿರ್ತಕ್ಕಂಥ ಇಂಜಿನಿಯರು, ಮೂಡಾದ್ರೊಬ್ಬ SC ಇದ್ದಾನೆ, PWD DC ಆಫೀಸಲ್ಲಿ ಒಬ್ಬ ಇದ್ದಾನೆ, ಅವನಿಂದ ಅವನು ಬರಬೇಕು. ನಿಮ್ಮಲ್ಲಿ ಒಬ್ಬ ಇದ್ದಾನೆ, 3 ಜನಕ್ಕೆ ಬರಬೇಕು. ಒಂದು ಪ್ರಪೋಸಲ್ ಬಂದರೆ 1 ವರ್ಷ ಬೇಕು, ಬೇಕಾ ಇದಕ್ಕೆ? ಚರ್ಚೆ ಮಾಡಿದ್ರೆ ಅಧ್ಯಕ್ಷ, ಸದಸ್ಯರಿದ್ದೀರಿ ಅಧ್ಯಕ್ಷ, ಒಂದು ಹೇಳ್ತೀನಿ, ಸಮಸ್ಯೆನ ಉತ್ತರ ಕೇಳಿ. ಅದು ಲೋಕಸಭೆ, ಇದು PWDನಲ್ಲಿ 5 ಕೋಟಿವರೆಗೂ ಅಧಿಕಾರ ಕೊಟ್ಟಿದ್ದೀರಿ. ಆ ಪ್ರಾಧಿಕಾರಗಳಿಗೆ ಅಲ್ಲಿ SC ಇದ್ದಾರೆ, ಎಲ್ಲ ಇದ್ದಾರೆ. ಬೋರ್ಡಲ್ಲಿ ತೀರ್ಮಾನ ತಗೊಂಡು ಒಂದು 5 ಕೋಟಿ ಕೆಲಸ ಮಾಡೋಕ್ಕೆ ಒಂದು ಅನುಮತಿ ಮಾಡಬಾರ್ದು ನೀವು? ರಾಜ್ಯಕ್ಕೆ, ಇಡೀ ರಾಜ್ಯದ ಪ್ರಾಧಿಕಾರಗಳ ಸ್ಥಿತಿ ಹಿಂಗಿದೆ. ನೀವು ಯುವಕರಿದ್ದೀರಿ, ಬೆಂಗಳೂರಿನವರಿದ್ದೀರಿ, ಅನುಭವ ಇದೆ. ಸ್ವಲ್ಪ ಮೈಸೂರು ನಗರಸಭೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸಿ ಅನುದಾನ ಕೊಟ್ಟು ಆ ಸ್ಲಮ್ ಇರ್ತಕ್ಕಂಥ ನಗರ ನಾ ಮಾತಾಡೋ ಕೂತ್ಕೋ ಕೂತ್ಕೋ ಅಂತ ಹೇಳ್ಬಿಡ್ತೀರಿ. ನನ್ನ ಕ್ವಶನ್ಗೆ ಆನ್ಸರ್ ಮಾತಾಡಿದ್ರು ಏನು ಹೇಳ್ತಾ ಇಲ್ಲ ನೋಡಿ. ಸ್ಟಾರ್ಟಿಂಗ್ ತುಂಬಾ ಮಾತಾಡಿ, ತಾವು ಕೂಡ ಮಾತಾಡಿದಿರಿ, ಫಸ್ಟ್ ಗೆ ಬೇಕಾದಷ್ಟು ಮಾತಾಡಿದಿರಿ. ಸಚಿವರೇ ಆಯ್ತು, ಸಚಿವ ಉತ್ತರ ಕೊಡಿ. ಸಚಿವರೇ ಸರಿಯಾದ ಮಾಹಿತಿ ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ. ಸರ್, ಇದಕ್ಕೆ ಪೂರ್ವಕವಾಗಿ ಒಂದು ಪ್ರಶ್ನೆ ಸರ್. ನಮ್ಮ ಮೈಸೂರಿನ ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲೇನೆ 106 ಖಾಸಗಿ ಬಡಾವಣೆಗಳಿದೆ. ಅದರಲ್ಲಿ 80ಕ್ಕೂ ಹೆಚ್ಚು ಖಾಸಗಿ ಬಡಾವಣೆಗಳಲ್ಲಿ GT ದೇವೇಗೌಡರು ಹೇಳದಂಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ. ಹಾಗಾಗಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ದೇನೆ ನಗರಾಭಿವೃದ್ಧಿ ಪ್ರಾಧಿಕಾರ ಹ್ಯಾಂಡ್ ಓವರ್ ಮಾಡ್ಕೊಂಡ್ಬಿಟ್ಟಿದೆ. ಯಾಕೆ ಮಾಡ್ಕೊಂಡ್ರಿ ಅಂತ ಪ್ರಶ್ನೆ ಕೇಳಿದ್ರೆ ಯಾರೋ 20 ವರ್ಷದಿಂದ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ದಯಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದಕ್ಕೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಚಿವರಿಂದ ಒಂದು ಉತ್ತರ ಬಯಸ್ತಾ ಇದ್ದೀವಿ ಸರ್.
ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಕೇಳಿರುವಂಥ ವಿಚಾರದಲ್ಲಿ ಮೂಡಾಯಿಂದ ನಾವು ಆ್ಯಸ್ ಒನ್ ಟೈಮ್ ಮೆಷರ್ಸ್ ಅಂತ ಹೇಳಿ ಒಂದೇ ಬಾರಿಗೆ ಈ ಕೆಲಸವನ್ನು ತಗೊಂಡು ಫಿನಿಶ್ ಮಾಡೋದಂದರೆ ವರ್ಷ ವರ್ಷ ನಡೆಯುವಂತಹ ಕಾರ್ಯಕ್ರಮಗಳಲ್ಲ ಸಭಾಧ್ಯಕ್ಷರ ಇದು. ಅದರ ಪ್ರಕಾರ 2/7/2021 ಸುಮಾರು 107 ಕೆಲಸಗಳಿಗೆ 377 ಕೋಟಿ ರೂಪಾಯಿಗಳನ್ನ ನಾವು ಇದಕ್ಕೆ ಒದಗಿಸಿದ್ದೀವಿ ಸಭಾಧ್ಯಕ್ಷರೇ. ಎಲ್ಲ ಕೆಲಸಗಳು ಮುಗಿದಿವೆ, 107 ಕೆಲಸಗಳು ಮುಗಿದಿವೆ. ಅದರಲ್ಲಿ ಸುಮಾರು ಒಂದು 44 ಕೋಟಿ ಹಣ ಉಳಿದಿತ್ತು ಸಭಾಧ್ಯಕ್ಷರೇ, ಉಳಿಕೆ ಆಗಿತ್ತು ಆ ಹಣ. ಆ ಹಣವನ್ನು ಮತ್ತೆ ಈಗ ನಾವು ರೀಅಲಾಟ್ಮೆಂಟು ನಂಜನಗೂಡಿಗೆ ಒಂದು 30 ಕೋಟಿ ಮತ್ತು ಶ್ರೀರಂಗಪಟ್ಟಣಕ್ಕೆ ಒಂದು 14 ಕೋಟಿ ಕರೀಲಿಕ್ಕೆ ಹೊಸ ಟೆಂಡ್ರ್ ಕರೆದಿದ್ದೀವಿ ಸಭಾಧ್ಯಕ್ಷರೇ. ಈಗ ಮಾನ್ಯ ಹಿರಿಯ ಸದಸ್ಯರು ಕೇಳಿದ್ದಾರೆ, ಎರಡು ಫಂಡ್ ಒಂದೇ ಮಾಡಬೇಕು ಅಂತ ಕೇಳಿದ್ದಾರೆ ಸಭಾಧ್ಯಕ್ಷರೇ. ನಾನು ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳ ಹತ್ರ ಮಾತಾಡಿ ಅದ್ರ ಬಗ್ಗೆ ಆ ಹಣವನ್ನು ಉಪಯೋಗಿಸ್ಕೋಬೇಕು ಸಭಾಧ್ಯಕ್ಷರೇ. ಯಾವುದೇ ಹಣ ಸರ್ಕಾರದಲ್ಲಿ ಇರುವಂಥದ್ದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತಾನೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಹ ಮೈಸೂರಿನ ಬಗ್ಗೆ ಹೆಚ್ಚಿನ ಕಾಳಜಿ ಹೊಂದಿರೋರಾಗಿರ್ತಾರೆ ಸಭಾಧ್ಯಕ್ಷರೇ. ಅದರಿಂದ ಅವ್ರ ಜೊತೆನೂ ನಾನು ಮಾತನಾಡಿ ಮಾನ್ಯ ಸದಸ್ಯರುಗಳು ಇಬ್ಬರು ಏನು ಹೇಳಿದ್ದಾರೆ, ಮೂಲಭೂತ ಸೌಕರ್ಯಗಳಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಎಷ್ಟು ಹಣವನ್ನು ಒದಗಿಸಬೇಕು ಅಂತ ಹೇಳಿ ಅದನ್ನು ಮತ್ತೆ ಫೈನಾನ್ಸನ್ನು ನಾವು ಕೇಳಬೇಕಾಗ್ತದೆ ಸಭಾಧ್ಯಕ್ಷ. ಅದನ್ನು ಆ ಕೆಲಸಗಳನ್ನ ಮಾಡಿ ಅವ್ರು ಹೇಳಿರುವಂತಹ ಸಲಹೆಗಳನ್ನ ತಗೊಂಡು ನಾನು ಮುಂದಿನ ದಿವಸಗಳಲ್ಲಿ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿ ಬಯಸ್ತೀನಿ. ಲಿಖಿತ ಮೂಲಕ ಉತ್ತರಿಸುವಂತ ಪ್ರಶ್ನೆಗಳನ್ನು ಮಂಡಿಸುವುದು. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exams can do books.